ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮಿಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಟೇಸ್ಟಿಯಾಗಿ, ಈಸಿಯಾಗಿ, ಹೆಲ್ದಿ ಆಗಿರೋಂಥ ಈ ಕೊಬ್ಬರಿ ಮಿಠಾಯಿನ ಮನೆಯಲ್ಲೇ ಮಾಡ್ಕೊಳ್ಳೋಣ. ಬನ್ನಿ ಇದು ಹೇಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಳೋಕೆ 2 ಕಪ್ ಆಗೋಷ್ಟು ಕಾಯಿ ತುರಿನ ತಗೊತಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಸಣ್ಣದಾಗಿ ಈ ರೀತಿ ತುರಿದಿಟ್ಕೊತಿದ್ದೀನಿ. ಸಕ್ಕರೆ 1 ಕಪ್ ಆಗೋಷ್ಟು ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು 1/4 ಕಪ್ ಅಷ್ಟು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು 1/4 ಕಪ್ ಆಗೋಷ್ಟು ಹಾಲಿನ ಕೆನೆ ಮತ್ತು ಹಾಲು ಎರಡು ಸೇರಿಸಿ 1/4 ಕಪ್ ಆಗೋಷ್ಟು ಹಾಕ್ಕೊತಿದ್ದೀನಿ. ಹಾಗೆ ಮಿಲ್ಕ್ ಪೌಡರ್ 1 ಟೇಬಲ್ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಾದಮೇಲೆ ಇವಾಗ ನಾನು ಸ್ಟೌವ್ನ ಆನ್ ಮಾಡ್ಕೊತಿದ್ದೀನಿ. ಸ್ಟೌವ್ನ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ಸರಿ ಇರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಸಕ್ಕರೆ, ಹಾಲು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ತಿದ್ದೀರಲ್ಲ, ಸಕ್ಕರೆ ಕರಗಿದೆ. ಈ ಟೈಮಲ್ಲಿ ಯಾವುದಾದ್ರೂ ಪ್ಲೇಟ್ ಅಥವಾ ಮೌಲ್ಡ್ಗೆ ಈ ರೀತಿ ಎಣ್ಣೆ ಅಥವಾ ತುಪ್ಪನ ಸವರಿ ಈ ರೀತಿ ಸಪ್ರೇಟಾಗಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಒಂದು 5-10 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 10 ನಿಮಿಷ ಆಗಿದೆ. ಒಂದ್ಸರಿ ಚೆಕ್ ಮಾಡೋಣ. ನೋಡ್ತಿದ್ರಲ್ಲ, ಮುಟ್ಟಿದ್ರೆ ತುಂಬಾ ಸ್ಟಿಕ್ಕಿ ಆಗಿದೆ. ಮತ್ತೊಂದು 10 ನಿಮಿಷ ನಾವು ಮತ್ತೊಂದ್ಸರಿ ಫ್ರೈ ಮಾಡ್ಕೊಡೋಣ. ಇದಕ್ಕೆ ನಾನು ಇಲಾಚಿ ಪುಡಿ ಕೂಡ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಗೆ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೋದು. ಸೊ ಒಂದು 15 ನಿಮಿಷ ಆಗಿದೆ. ಇವಾಗ ಒಂದ್ಸರಿ ಚೆಕ್ ಮಾಡ್ತಿದ್ದೀನಿ. ನೋಡ್ತಿದ್ರಲ್ಲ, ಅಂಟುತ್ತಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರ್ತಿಲ್ಲ, ಸಾಫ್ಟ್ ಆಗಿದೆ. ಸೊ ಅಂದರೆ ಇದು ಆಗಿಲ್ಲ. ಸೊ ಮತ್ತೊಂದ್ಸರಿ ಇದನ್ನು ಫ್ರೈ ಮಾಡ್ಕೊಡೋಣ. ಒಂದು 18-20 ಮಿನಿಟ್ಸ್ ಟೈಮ್ ಆದರೂ ಹಿಡಿಯುತ್ತೆ, ಆವಾಗಲೇ ನಿಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಮತ್ತೊಂದ್ಸರಿ ಚೆಕ್ ಮಾಡ್ತಿದ್ದೀನಿ. ಒಂದು 18 ಮಿನಿಟ್ಸ್ ಆಗಿದೆ. ನೋಡ್ತಿದ್ರಲ್ಲ, ಈ ರೀತಿ ಒಂದೇ ಕಡೆ ಬಂದ್ಬಿಡಬೇಕು. ಸೊ ಇವಾಗ ಟ್ರೈ ಮಾಡ್ತಿದ್ದೀನಿ ನೋಡಿ. ಈ ಥರ ಅಂದರೆ ನೋಡಿ, ತುಂಬ ಗಟ್ಟಿ ಆಗೋಯಿತು. ಸೊ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ಗ್ರೀಸ್ ಮಾಡಿ ಇಟ್ಕೊಂಡಿರುವಂಥ ತಟ್ಟೆ ಅಥವಾ ಮೌಳ್ಗೆ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಒಂದು 1/2 ಗಂಟೆ ಅಷ್ಟು ಬಿಟ್ಬಿಡಿ. ಅದಕ್ಕಿಂತ ಮುಂಚೆ ಒಂದು 2-3 ನಿಮಿಷ ಆದಮೇಲೆ ಈ ರೀತಿ ನೀಟಾಗಿ ಸರ್ಫೇಸ್ ಬರಬೇಕು ಅಂದರೆ ಯಾವುದಾದ್ರೂ ಒಂದು ಗ್ಲಾಸ್ ಕಪ್ಗೆ ತುಪ್ಪನ ಸವರಿ ಈ ರೀತಿ ಫ್ಲ್ಯಾಟನ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲೇಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಪೀಸಸ್ ಎಲ್ಲ ಕಟ್ ಮಾಡೋಕ್ಕೆ. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಕಟ್ ಮಾಡ್ಕೊಳ್ಳಿ. ಒಂದು 1/2 ಗಂಟೆ ಇಲ್ಲ ಅಥವಾ 40 ನಿಮಿಷ ಆದಮೇಲೆ ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಬಂದ್ಬಿಟ್ಟಿದೆ ಅಂತ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಮನೆಯಲ್ಲೇ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ. ಹಾಗೆ ನೀವಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಷ್ಟು ತನಕ ಎಲ್ಲರೂ ಟೇಕ್ ಕೇರ್, ಬೈ ಬಾಯ್.